ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು ನನ್ನ ಹೆಸರು ನಿಕಿತಾ ವಾಲಿಕರ್ ನಾನು ಹೇಳುತ್ತಿರುವ ವಿಷಯವೇನೆಂದರೆ ಅಧ್ಯಾಯ ನಾಲ್ಕು ಸುಸ್ಥಿರ ಅಭಿವೃದ್ಧಿಯಲ್ಲಿ ಒಳಗೊಂಡ ಅಭಿವೃದ್ಧಿ ಈ ಒಳಗೊಂಡ ಅಭಿವೃದ್ಧಿಯನ್ನು ಪೀಠಿಕೆಯನ್ನು ನೋಡೋಣ ಪೀಠಿಕೆ ನೋಡೋಣ ಈ ಒಳಗೊಂಡ ಅಭಿವೃದ್ಧಿ ಅಂದರೆ ಎಲ್ಲ ಜನರನ್ನು ಒಳಗೊಂಡಿರುತ್ತದೆ ಅಂದ್ರೆ ಈ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಎಲ್ಲ ಜನರನ್ನು ಸೇರಿಸಿಕೊಳ್ಳುವುದು ಮತ್ತು ಅಭಿವೃದ್ಧಿ ಫಲಗಳು ಎಲ್ಲರಿಗೂ ದೊರಕುವಂತೆ ಮಾಡುವುದನ್ನು ಈ ಒಳಗೊಂಡ ಅಭಿವೃದ್ಧಿ ಎಂದರ್ಥ ಹಾಗಾದರೆ ಈ ಒಳಗೊಂಡ ಅಭಿವೃದ್ಧಿ ಅಂದ್ರೆ ಈ ಒಳಗೊಂಡ ಪ್ರಕ್ರಿಯೆಯಲ್ಲಿ ಈಗಾಗಲೇ ನಡೆದು ಹೋಗಿರುವ ಐತಿಹಾಸಿಕ ತಪ್ಪನ್ನು ಈಗಲಾದರೂ ಸರಿಪಡಿಸಿಕೊಳ್ಳಬೇಕೆಂಬ ಇದರ ಸೂಚ್ಯಾರ್ಥವಾಗಿದೆ ಹಾಗಾಗಿ ಈ ಒಳಗೊಂಡ ಅಭಿವೃದ್ಧಿ ಏನೆಂಬುದರೆ ಕೆಲವೇ ಜನರನ್ನು ಒಳಗೊಂಡಿದ್ದು ಕೆಲವೇ ಜನರನ್ನು ಒಳಗೊಂಡಿದ್ದು ಮತ್ತು ಎಲ್ಲ ಅಭಿವೃದ್ಧಿ ಫಲಗಳು ಎಲ್ಲರಿಗೂ ತಲುಪುವಂತೆ ಅಂದರೆ ಕೆಲವೇ ಜನರನ್ನು ಒಳಗೊಂಡಿದ್ದು ಈ ಕೆಲವೇ ಜನರನ್ನು ಒಳಗೊಂಡಿದ್ದು ಈ ಅಭಿವೃದ್ಧಿ ಫಲಗಳನ್ನು ಎಲ್ಲರಿಗೂ ದೊರಕುವಂತೆ ಮಾಡುವುದನ್ನು ಇದು ಒಳಗೊಂಡ ಅಭಿವೃದ್ಧಿಯು ನಿರಾಕರಿಸುತ್ತದೆ ಅಂದರೆ ಇಲ್ಲಿ ಕೆಲವೇ ಜನರನ್ನು ಒಳಗೊಂಡಿದ್ದು ಎಲ್ಲ ಅಭಿವೃದ್ಧಿ ಸಾಧಿಸುವುದಾಗಿರ್ಬೋದು ಆಮೇಲೆ ಕೆಲವೇ ಜನರನ್ನು ಅಂದ್ರೆ ಅಭಿವೃದ್ಧಿ ಫಲಗಳಿಂದ ಕೆಲವೇ ಜನರನ್ನು ದೂರ ಇಟ್ಟು ಅಂದ್ರೆ ಅಭಿವೃದ್ಧಿ ಸಾಧಿಸುವುದನ್ನು ಈ ಒಳಗೊಂಡ ಅಭಿವೃದ್ಧಿ ನಿರಾಕರಿಸುತ್ತದೆ ಅಂದ್ರೆ ಎಲ್ಲ ಜನರಲ್ಲಿ ಅಂದ್ರೆ ಶಿಕ್ಷಣ ಸಮಾನವಾಗಿ ವಿತರಣೆ ಆಗಬೇಕೆಂಬುದು ಈ ಒಳಗೊಂಡ ಅಭಿವೃದ್ಧಿಯು ಪ್ರತಿಪಾದಿಸುತ್ತೆ ಹಾಗಾಗಿ ಈ ಒಳಗೊಂಡ ಅಭಿವೃದ್ಧಿ ಏನಂದ್ರೆ ಎಲ್ಲ ಜನರ ನಡುವೆ ಮೂಲಭೂತ ಸೌಲಭ್ಯಗಳು ಶಿಕ್ಷಣ ಆರೋಗ್ಯ ಮೊದಲಾದಗಳನ್ನು ಸಮಾನವಾಗಿ ವಿತರಣೆ ಆಗಬೇಕಂದ್ರೆ ಈ ಒಳಗೊಂಡ ಅಭಿವೃದ್ಧಿ ಸಾಧಿಸಲ್ಪಡುತ್ತದೆ ಹಾಗಾಗಿ ಈ ಒಳಗೊಂಡ ಅಭಿವೃದ್ಧಿಯ ಮುಖ್ಯ ಅಂಶಗಳಂದ್ರೆ ಒಂದನೇದು ಹಣಕಾಸಿನ ಸೇರ್ಪಡೆ ಈ ಹಣಕಾಸಿನ ಸೇರ್ಪಡೆ ಅಂದ್ರೆ ಈ ರಂಗರಾಜನವರ ಸಮಿತಿ ಈ ಹಣಕಾಸಿನ ಸೇರ್ಪಡೆಯು ರಂಗ ಅಂದರೆ ಭಾರತ ಸರ್ಕಾರ ರಂಗರಾಜನವರ ಸಮಿತಿಯಲ್ಲಿ 2006ರಂದು ಪ್ರಾರಂಭಿಸ್ತದೆ ಈ ಹಣಕಾಸಿನ ಸೇರ್ಪಡೆ ಅವರ ರಂಗರಾಜನವರ ಸಮಿತಿಯ ಪ್ರಕಾರ ಈ ಹಣಕಾಸಿನ ಸೇರ್ಪಡೆ ಅಂದರೆ ಈಗಾಗಲೇ ಕಡೆಗಣಿಸಲ್ಪಟ್ಟಿದ್ದ ಜನವರ್ಗಗಳಾಗಿರ್ಬೋದು ಆಮೇಲೆ ಆದಾಯ ಕಡಿಮೆ ಇರುವ ಜನವರ್ಗಗಳಾಗಿರ್ಬೋದು ಆಮೇಲೆ ಅಪಾಯಕ್ಕೊಳಗಾದ ಜನವರ್ಗಗಳಾಗಿರ್ಬೋದು ಇವರೆಲ್ಲರಿಗೆ ಹಣಕಾಸಿನ ಸೇವೆಗಳನ್ನು ಒದಗಿಸುವ ಅಂದರೆ ಒದಗಿಸುವ ಗುರಿ ಹೊಂದಿರಬೇಕೆಂಬುದು ಈ ರಂಗರಾಜನವರ ಸಮಿತಿ ಶಿಫಾರಸು ಮಾಡಿತು ಹಾಗಾಗಿ ಈ ಹಣಕಾಸಿನ ಸೇರ್ಪಡೆ ಅಂದ್ರೆ ಈ ಒಂದು ಒಳಗೊಂಡ ಅಭಿವೃದ್ಧಿ ಸಾಧಿಸಬೇಕಂದ್ರೆ ಮೊದಲು ಅಂದ್ರೆ ಎಲ್ಲ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ ಕೊಡಬೇಕು ಹಾಗಾಗಿ ಅಂದ್ರೆ ಈ ಒಳಗೊಂಡ ಅಂದ್ರೆ ಒಬ್ಬ ವ್ಯಕ್ತಿಯ ಅನುಭವವನ್ನು ಹೆಚ್ಚಿಸುವುದಾಗಿರ್ಬೋದು ಅವರ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವ ಸಲುವಾಗಿ ಈ ಒಳಗೊಂಡ ಅಭಿವೃದ್ಧಿಯು ಈ ಹಣಕಾಸಿನ ಸೇರ್ಪಡೆಯನ್ನು ಪ್ರಾರಂಭಿಸುತ್ತದೆ ಅಂದಾಕರ ಮಾತ್ರ ಒಳಗೊಂಡ ಅಭಿವೃದ್ಧಿ ಸಾಧಿಸಲ್ಪಡುತ್ತದೆ ಹಾಗಾಗಿ ಈ ಒಳಗೊಂಡ ಅಭಿವೃದ್ಧಿ ಎಂಬುದು ಅಂದ್ರೆ ಕೆಲವೇ ಜನರನ್ನು ಒಳಗೊಂಡಿದ್ದು ಅಭಿವೃದ್ಧಿ ಸಾಧಿಸುವುದಾಗಿರ್ಬೋದು ಆಮೇಲೆ ಅಭಿವೃದ್ಧಿ ಫಲಗಳು ಕೆಲವೇ ಜನರಿಗೆ ದೊರಕಿಸಿ ಅಭಿವೃದ್ಧಿ ಸಾಧಿಸುವುದನ್ನು ಈ ಒಳಗೊಂಡ ಅಭಿವೃದ್ಧಿ ನಿರಾಕರಿಸುತ್ತದೆ ಹಾಗಾಗಿ ಇದು ಕೂಡ ಒಳಗೊಂಡ ಅಭಿವೃದ್ಧಿಯ ವ್ಯಾಪಕ ಅಂಶಗಳಲ್ಲಿ ಈ ಹಣಕಾಸಿನ ಸೇರ್ಪಡೆ ಒಂದು ಹಾಗಾದರೆ ಎರಡನೆಯದು ಉತ್ಪನ್ನದ ಸಮಾನ ವಿತರಣೆ ಎರಡನೇದು ಉತ್ಪನ್ನದ ಸಮಾನ ವಿತರಣೆ ಈ ಉತ್ಪನ್ನದ ಸಮಾನ ವಿತರಣೆ ಅಂದರೆ ಈಗ ಉತ್ಪನ್ನ ಸಮಾನ ವಿತರಣೆ ಅಂದರೆ ಹೆಚ್ಚಿನ ಉತ್ಪಾದನೆಯು ಆರ್ಥಿಕ ಅಭಿವೃದ್ಧಿ ಒಂದು ಪ್ರತೀಕವಾಗಿರುತ್ತದೆ ಹಾಗಾಗಿ ಈ ಉತ್ಪನ್ನ ಅಂದರೆ ಹೆಚ್ಚಿನ ಉತ್ಪಾದನೆಯು ಕೆಲವೇ ಜನರ ನಡುವೆ ಅಂದರೆ ಜೀವನ ಮಟ್ಟದಲ್ಲಿ ಸುಧಾರಣೆಗೆ ಬಳಕೆಯಾಗಿದ್ದು ಆಮೇಲೆ ಜೀವನ ಮಟ್ಟದ ಸುಧಾರಣೆಗೆ ಬಳಕೆಯಾಗಿದ್ದು ಎಲ್ಲ ಜನರ ನಡುವೆ ಸಮಾನವಾಗಿ ವಿತರಣೆ ಆಗದಿದ್ದರೆ ಈ ಒಳಗೊಂಡ ಅಭಿವೃದ್ಧಿಯು ಸಾಧಿಸಲ್ಪಡುವುದಿಲ್ಲ ಹಾಗಾಗಿ ಈ ಒಳಗೊಂಡ ಅಭಿವೃದ್ಧಿಯು ಸಾಧಿಸಲ್ಪಡಬೇಕಂದರೆ ಬೀದಿ ವ್ಯಾಪಾರಿಗಳಾಗಿರ್ಬೋದು ಆಮೇಲೆ ಭೂರಹಿತ ಕಾರ್ಮಿಕರಾಗಿರ್ಬೋದು ಆಮೇಲೆ ಅತಿ ಸಣ್ಣ ರೈತರಾಗಿರ್ಬೋದು ಆಮೇಲೆ ಆದಾಯ ಕಡಿಮೆ ಇರುವ ವರ್ಗಗಳಾಗಿರ್ಬೋದು ಇವರಲ್ಲಿ ಈ ಅಂದ್ರೆ ಈ ಹಣಕಾಸನ್ನು ಒಳಗೊಂಡ ಅಭಿವೃದ್ಧಿ ಸಾಧಿಸಲ್ಪಡಬೇಕಂದ್ರೆ ಈ ಹಣಕಾಸಿನ ಸೇವೆಗಳು ಒಂದಿಷ್ಟಾದರೂ ಅವರಿಗೆ ದೊರಕಿಸಿ ಕೊಡಬೇಕೆಂಬುದು ರಂಗರಾಜನವರ ಸಮಿತಿ ಆಗಿತ್ತು ಹಾಗಾಗಿ ಈ ಒಳಗೊಂಡ ಅಭಿವೃದ್ಧಿಯ ವ್ಯಾಪಕ ಅಂಶಗಳಲ್ಲಿ ಎರಡನೆಯದು ಕೂಡ ಉತ್ಪನ್ನದ ಸಮಾನ ವಿತರಣೆ ಹಾಗಾದರೆ ಈ ಮೂರನೇದು ಯಾವುದಂದ್ರೆ ನಿರ್ಲಕ್ಷಿತ ಜನವರ್ಗಗಳಲ್ಲಿ ಕೊಳ್ಳುವ ಶಕ್ತಿಯ ಏರಿಕೆ ಈ ನಿರ್ಲಕ್ಷಿತ ಜನವರ್ಗಗಳಿಗೆ ಕೊಳ್ಳುವ ಶಕ್ತಿ ಏರಿಕೆ ಅಂದ್ರೆ
ಅಂದ್ರೆ ಈಗಾಗಲೇ ನಾವು ಕಡೆಗಣಿಸಲ್ಪಟ್ಟಿದ ಜನವರ್ಗಗಳಾಗಿರಬಹುದು ಆಮೇಲೆ ಆದಾಯ ಗಳಿಸಲು ಅವಕಾಶಗಳಿಂದ ವಂಚಿತರಾಗಿದ ಜನವರ್ಗಗಳಾಗಿರಬಹುದು ಇವರಿಗೆ ಒಂದಿಷ್ಟು ಜೀವನ ಅವಶ್ಯಕತೆ ಕೊರತೆ ಇಲ್ಲದಂತೆ ಒಂದಿಷ್ಟು ಹಣವನ್ನು ಒದಗಿಸಬೇಕೆಂಬುದು ಈ ಅಂದ್ರೆ ಈ ನಿರ್ಲಕ್ಷಿತ ಜನರು ಕೊಳ್ಳುವ ಶಕ್ತಿ ಅಂದ್ರೆ ಕೊಳ್ಳುವ ಶಕ್ತಿ ಬಲಗೊಳ್ಳುವಂತೆ ಮಾಡಬೇಕೆಂಬುದು ಈ ಒಳಗೊಂಡ ಅಭಿವೃದ್ಧಿ ಒಂದು ವ್ಯಾಪಕ ಅಂಶಗಳಲ್ಲಿ ಮೂರನೇದು ಕೂಡ ನಿರ್ಲಕ್ಷಿತ ಜನವರ್ಗಗಳಲ್ಲಿ ಕೊಳ್ಳುವ ಶಕ್ತಿ ಏರಿಕೆ ಹಾಗಾಗಿ ಇದು ಕೂಡ ಒಳಗೊಂಡ ಅಭಿವೃದ್ಧಿ ವ್ಯಾಪಕ ಅಂಶಗಳಲ್ಲಿ ಮೂರನೇದು ಬಹಳ ಇಂಪಾರ್ಟೆಂಟ್ ಆಗಿದ್ದು ಆಮೇಲೆ ನಾಲ್ಕನೇದು ಅಂದ್ರೆ ಪೂರಕ ಚಟುವಟಿಕೆಗಳಲ್ಲಿ ಉತ್ತೇಜನ ಅಂದ್ರೆ ಪೂರಕ ಚಟುವಟಿಕೆಗಳಲ್ಲಿ ಉತ್ತೇಜನ ಅಂದ್ರೆ ಈಗಾಗಲೇ ಅತಿ ಸಣ್ಣ ರೈತರು ಆಗಿರಬಹುದು ಮೀನು ಅಂದ್ರೆ ಮೀನು ಸಾಕಾಣಿಕೆ ಆಗಿರಬಹುದು ಕೋಳಿ ಸಾಕಾಣಿಕೆ ಆಗಿರಬಹುದು ಆಮೇಲೆ ಯಾವುದೇ ಒಂದು ಚಟುವಟಿಕೆ ಅಂದ್ರೆ ಪೂರಕ ಚಟುವಟಿಕೆಗಳ ಮೂಲಕ ಅವರಿಗೆ ಆರ್ಥಿಕ ಸಬಲತೆಯನ್ನು ಪಡೆಯುವಂತೆ ಮಾಡಬೇಕೆಂಬ ದೃಷ್ಟಿಯಿಂದ ಈ ಒಳಗೊಂಡ ಅಭಿವೃದ್ಧಿಯ ವ್ಯಾಪಕ ಅಂಶಗಳಲ್ಲಿ ನಾಲ್ಕನೇದು ಕೂಡ ಪೂರಕ ಚಟುವಟಿಕೆಗಳ ಉತ್ತೇಜನ ಹಾಗಾದ್ರೆ ಆರೋಗ್ಯ ಶಿಕ್ಷಣ ಇತ್ಯಾದಿ ಸೌಲಭ್ಯಗಳಿಗೆ ಪ್ರವೇಶ ಅಧಿಕಾರ ಅಂದ್ರೆ ಈಗಾಗಲೇ ಜನವರ್ ಅಂದ್ರೆ ಆದಾಯ ಕಡಿಮೆ ಇರುವ ಜನವರ್ಗಗಳಲ್ಲಿ ಆಗಿರಬಹುದು ಆಮೇಲೆ ಅಪಾಯಕ್ಕೊಳಗಾದ ಜನವರ್ಗಗಳಾಗಿರಬಹುದು ಆಮೇಲೆ ಮುಂತಾದವರಿಗೆ ಅಂದ್ರೆ ಮೂಲಭೂತ ಸೌಲಭ್ಯಗಳನ್ನು ಅವರಿಗೆ ದೊರಕಿಸಿ ಕೊಡುವುದರ ಮೂಲಕ ಅವರು ಅಂದ್ರೆ ಅಭಿವೃದ್ಧಿ ಅಂದ್ರೆ ಒಳಗೊಂಡ ಅಭಿವೃದ್ಧಿ ಸಾಧಿಸಲ್ಪಡುತ್ತದೆ ಹಾಗಾಗಿ ಅವರಿಗೆ ಅಂದ್ರೆ ಮುಂತ ಎಲ್ಲಾ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಕೊಡುವ ದೃಷ್ಟಿಯಿಂದ ಇದು ಕೂಡ ಐದನೇದು ಒಳಗೊಂಡ ಅಭಿವೃದ್ಧಿ ವ್ಯಾಪಕ ಅಂಶಗಳಲ್ಲಿ ಐದನೇದು ಕೂಡ ಆರೋಗ್ಯ ಶಿಕ್ಷಣ ಇತ್ಯಾದಿ ಸೌಲಭ್ಯಗಳಿಗೆ ಪ್ರವೇಶ ಅಧಿಕಾರ ಹಾಗಾದ್ರೆ ಈ ಒಳಗೊಂಡ ಪ್ರಗತಿಗೆ ಮೂಲಭೂತ ಕಾರ್ಯತಂತ್ರಗಳನ್ನು ನೋಡೋಣ ಅಂದ್ರೆ ಇದು ರಂಗರಾಜನರ ಸಮಿತಿಯ ಶಿಫಾರಸುಗಳನ್ವಯ 11ನೇ ಪಂಚವಾರ್ಷಿಕ ಯೋಜನೆಗಳಡಿಯಲ್ಲಿ ಈ ಒಳಗೊಂಡ ಪ್ರಗತಿ ಸಾಧಿಸುವ ಸಲುವಾಗಿ ಈ ಮೂಲಭೂತ ಕಾರ್ಯತಂತ್ರಗಳನ್ನು ಈ ರಂಗರಾಜನರ ಸಮಿತಿಯು ಶಿಫಾರಸು ಮಾಡಿತು ಅದರಲ್ಲಿ ಒಂದೇದಂದ್ರೆ ರಾಷ್ಟ್ರೀಯ ಗ್ರಾಮೀಣ ಹಣಕಾಸಿನ ಸೇರ್ಪಡೆ ಈ ರಾಷ್ಟ್ರೀಯ ಗ್ರಾಮೀಣ ಹಣಕಾಸಿನ ಸೇರ್ಪಡೆಯು ರಂಗರಾಜನವರ ಸಮಿತಿಯು ಅಂದ್ರೆ ಪ್ರಾರಂಭಿಸಬೇಕೆಂಬುದು ಅಂದ್ರೆ ರಾಷ್ಟ್ರೀಯ ಹಣಕಾಸಿನ ಸೇರ್ಪಡೆ ಅಂದ್ರೆ ಹಣಕಾಸಿನ ಸೇರ್ಪಡೆ ಯೋಜನೆ ಪ್ರಾರಂಭಿಸಬೇಕೆಂಬುದು ರಂಗರಾಜನವರ ಶಿಫಾರಸಾಗಿತ್ತು ಅಂದ್ರೆ ಇವರಂದ್ರೆ ಅತಿ ಕಡಿಮೆ ಆದಾಯ ಉಳ್ಳವರಿಗಾಗಿರ್ಬೋದು ಅಂದ್ರೆ ಹಣಕಾಸಿನ ಸೇವೆಗಳಿಂದ ವಂಚಿತರಾಗಿದ್ದ ಜನವರ್ಗಗಳಿಗೆ ಅಂದ್ರೆ 2012ರಲ್ಲಿ ಇವರಂದ್ರೆ ಕನಿಷ್ಠ ಶೇಕಡ 55.77 ದಶಲಕ್ಷ ಕುಟುಂಬಗಳಿಗೆ ಈ ಹಣಕಾಸಿನ ಸೇವೆಗಳನ್ನು ಒದಗಿಸುವ ದೃಷ್ಟಿಯಿಂದ ಮತ್ತು ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಬೇಕೆಂಬ ದೃಷ್ಟಿಯಿಂದ ಈ ರಾಷ್ಟ್ರೀಯ ಗ್ರಾಮೀಣ ಹಣಕಾಸಿನ ಸೇರ್ಪಡೆ ಯೋಜನೆಯನ್ನು ಇದೊಂದು ನಿರ್ದಿಷ್ಟ ಗುರಿ ಇಟ್ಟುಕೊಳ್ಳಬೇಕೆಂಬ ದೃಷ್ಟಿಯಿಂದ ಇದನ್ನು ಪ್ರಾರಂಭಿಸಿದರು ಇನ್ನು ಎರಡನೇದಂದ್ರೆ ಅತಿ ಸಣ್ಣ ರೈತರಿಗೆ ಗೇಣಿ ಸಾಗೋಳಿದಾರಿಗೆ ಮತ್ತು ಬಡ ಸಾಗೋಳಿದಾರೇತರ ಕುಟುಂಬಗಳಿಗೆ ಹಣಕಾಸು ಒದಗಿಸಬೇಕು ಅಂದ್ರೆ ಅತಿ ಸಣ್ಣ ರೈತರಿಗೆ ಆಗಿರ್ಬೋದು ಗೇಣಿ ಸಾಗೋಳಿದಾರಿಗೆ ಅಂದ್ರೆ ಈಗ ಬ್ಯಾಂಕಿನ ಪ್ರತಿಶತ 250 ಜನ ಕುಟುಂಬಗಳಿಂದ ಗೇಣಿ ಸಾಗೋಳಿದಾರಿಗೆ ಆಗಿರ್ಬೋದು ಬಡ ಕುಟುಂಬಗಳಿಗೆ ಆಗಿರ್ಬೋದು ಮುಂತಾದವರಿಗೆ ಅಂದ್ರೆ ಹಣಕಾಸಿನ ಸೇವೆಗಳನ್ನು ಒದಗಿಸುವ ದೃಷ್ಟಿಯಿಂದ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕೆಂಬುದು ಈ ರಂಗರಾಜನರ ಸಮಿತಿ ಎರಡನೆಯಲ್ಲಿ ಅಂದ್ರೆ ಅತಿ ಸಣ್ಣ ರೈತರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ದೃಷ್ಟಿಯಿಂದ ಇದು ಎರಡನೇದು ಶಿಫಾರಸು ಮಾಡಿತ್ತು ಇನ್ನು ಮೂರನೇದು ಹಣಕಾಸಿನ ಸೇರ್ಪಡೆಗೆ ಗುರಿ ನಿಗದಿ ಅಂದ್ರೆ ಹಣಕಾಸಿನ ಸೇರ್ಪಡೆಗೆ ಗುರಿ ನಿಗದಿ ಅಂದ್ರೆ ಈಗಾಗಲೇ ನಾವು ಆದಾಯ ಕಡಿಮೆ ಇರುವ ವರ್ಗಗಳಾಗಿರ್ಬೋದು ಅಪಾಯಕ್ಕೊಳಗಾದ ಜನವರ್ಗಗಳಾಗಿರ್ಬೋದು ಆಮೇಲೆ ಅತಿ ಸಣ್ಣ ರೈತರಿಗೆ ಹೆಚ್ಚಿನ ಹಣಕಾಸನ್ನು ಒದಗಿಸುವ ಮೂಲಕ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಈ ಯೋಜನೆಯನ್ನು ಅಳವಡಿಸಿಕೊಳ್ಳಬೇಕೆಂಬುದು ರಂಗರಾಜನ ಸಮಿತಿ ಆಗಿತ್ತು ಇದರಿಂದಾಗಿ ಈ ಒಳಗೊಂಡ ಪ್ರಗತಿಯು ಸಾಧಿಸಲ್ಪಡೋಕೆ ಈ ಕಾರ್ಯತಂತ್ರ ಕೂಡ ಮೂರನೇದು ಭಾಳ ಇಂಪಾರ್ಟೆಂಟ್ ಆಮೇಲೆ ನಾಲ್ಕನೇದು ಹಣಕಾಸಿನ ಸೇರ್ಪಡೆ ಬಗೆಗೆ ರಾಷ್ಟ್ರೀಯ ಯೋಜನೆ ಅಂದ್ರೆ ಈ ಹಣಕಾಸಿನ ಸೇರ್ಪಡೆವು ಯಶಸ್ವಿಯಾಗಿ ಸಾಧಿಸುವ ದೃಷ್ಟಿಯಿಂದ ಬರೀ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಅಳವಡಿಸಿಕೊಂಡು ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಯೋಜನೆಯನ್ನು ಅಳವಡಿಸಿಕೊಳ್ಳಬೇಕೆಂಬುದು ಈ ರಂಗರಾಜನ ಸಮಿತಿ ಇದರಿಂದಾಗಿ ಅಂದ್ರೆ ಒಳಗೊಂಡ ಅಭಿವೃದ್ಧಿ ಸಾಧಿಸಲ್ಪಡುತ್ತದೆ ಎಂದು ಇವರು ರಂಗರಾಜನವರ ಸಮಿತಿಯು ಹೇಳಿದೆ ಆಮೇಲೆ ಐದನೇದು
ವಿಶೇಷ ನಿಧಿಗಳ ಸ್ಥಾಪನೆ. ವಿಶೇಷ ನಿಧಿಗಳ ಸ್ಥಾಪನೆ ಅಂದ್ರೆ ರೈತರ ಸೇವಾ ಕೇಂದ್ರಗಳಾಗಿರಬಹುದು, ಸ್ವಸಹಾಯ ಗುಂಪುಗಳಾಗಿರಬಹುದು, ಇವರ ಹೆಚ್ಚಿನ ನಿಧಿಯನ್ನು ಇವು ಸ್ಥಾಪಿಸುವ ಸಲುವಾಗಿ ಹೆಚ್ಚಿನ ನಿಧಿಯನ್ನು ಅವು ಅದಕ್ಕೆ ಅಂದ್ರೆ ಇವು ಈ ರೈತರ ಸೇವಾ ಕೇಂದ್ರಗಳು ಸ್ವಸಹಾಯ ಗುಂಪುಗಳಾಗಿರಬಹುದು ಇವರಿಗೆ ಹೆಚ್ಚಿನ ನಿಧಿಯನ್ನು ಕೊಡುವುದರ ಮೂಲಕ ಅದನ್ನು ಸ್ಥಾಪನೆಗೆ ಈ ಹಣಕಾಸಿನ ಸೇರ್ಪಡೆ ಸಹಾಯ ಮಾಡಬೇಕೆಂಬುದು ಇವರ ದೃಷ್ಟಿಯಿಂದ. ಇದು ಕೂಡ ಒಳಗೊಂಡ ಅಭಿವೃದ್ಧಿ ಸಾಧಿಸಲ್ಪಡುವಿಕೆ ಇದು ಐದನೇದು ಕೂಡ ಈ ಕಾರ್ಯತಂತ್ರ ಮೂಲಭೂತ ಕಾರ್ಯತಂತ್ರಗಳಾಗಿವೆ. ಇನ್ನು ಆರನೇದಂದ್ರೆ ಅಂದ್ರೆ ಪೂರಕ ಚಟುವಟಿಕೆ. ಈಗಾಗಲೇ ಇಲ್ಲಿ ನೋಡಿರುವಂತೆ ಪೂರಕ ಚಟುವಟಿಕೆ ಅಂದ್ರೆ ಅತಿ ಸಣ್ಣ ರೈತರಿಗೆ ಅಂದ್ರೆ ಅಂದ್ರೆ ಮೀನು ಸಾಕಾಣಿಕೆ ಅಂತ ಕೋಳಿ ಸಾಕಾಣಿಕೆ ಆಗಿರಬಹುದು, ಆಮೇಲೆ ಹೈನುಗಾರಿಕೆ ಮೊದಲಾದವರಿಗೆ ಪೂರಕ ಚಟುವಟಿಕೆಗಳ ಮೂಲಕ ಆರ್ಥಿಕ ಸಬಲತೆಯನ್ನು ಪಡೆಯುವ ದೃಷ್ಟಿಯಿಂದ ಇದು ಕೂಡ ಒಳಗೊಂಡ ಅಭಿವೃದ್ಧಿ ಸಾಧಿಸಲ್ಪಡುತ್ತದೆ ಎಂದು ರಂಗರಾಜನ್ ಅವರು ಸಮಿತಿ ಹೇಳಿದೆ. ಇನ್ನು ಏಳನೇದಂದ್ರೆ ಸಾಮರ್ಥ್ಯಗಳ ನಿರ್ಮಾಣ. ಅಂದ್ರೆ ಸಾಮರ್ಥ್ಯಗಳು ಅಂದ್ರೆ ಈ ಹಣಕಾಸಿನ ಸೇರ್ಪಡೆ ಅಂದ್ರೆ ನಾವು ಮೊದಲೇ ಹೇಳಿರುವಂತೆ ಹಣಕಾಸಿನ ಸೇರ್ಪಡೆ ಅಂದ್ರೆ ಅತಿ ಕಡಿಮೆ ವರ್ಗದವರಾಗಿರ್ಬೋದು, ಅಪಾಯಕ್ಕೊಳಗಾದ ವರ್ಗಗಳಾಗಿರ್ಬೋದು, ಇವರಿಗೆ ಹೆಚ್ಚಿನ ಹಣವನ್ನು ಒದಗಿಸುವ ಮೂಲಕ ಅವರಿಗೆ ಆರ್ಥಿಕವಾಗಿ ಸಬಲರಂತೆ ಮಾಡಬೇಕೆಂಬ ದೃಷ್ಟಿಯಿಂದ ಈ ರಂಗರಾಜನವರ ಸಮಿತಿಯು ಹಣಕಾಸಿನ ಸೇರ್ಪಡೆಯನ್ನು ಪ್ರಾರಂಭಿಸಿದೆ. ಹಾಗಾಗಿ ಈ ಹಣಕಾಸಿನ ಸೇರ್ಪಡೆ ಅಂದ್ರೆ ಸಾಮರ್ಥ್ಯಗಳ ನಿರ್ಮಾಣ ಅಂದ್ರೆ ಈ ಹಣಕಾಸಿನ ಸೇರ್ಪಡೆಯು ಯಶಸ್ವಿಯಾಗಿ ಸಾಧಿಸುವ ದೃಷ್ಟಿಯಿಂದ ಈ ಅಂದ್ರೆ ಸರ್ಕಾರಿ ನೌಕರರಿಯಾಗಿರ್ಬೋದು ಸರ್ಕಾರಿ ನೌಕರ ಹೆಚ್ಚಿನ ಮಾಹಿತಿ ತಿಳುವಳಿಕೆ ಇರಬೇಕೆಂಬುದು ಈ ರಂಗರಾಜನ ಸಮಿತಿಯು ಹೇಳಿದೆ. ಇನ್ನು ಎಂಟನೇದಂದ್ರೆ ಸ್ವಸಹಾಯ ಗುಂಪುಗಳ ಕಾರ್ಯಾಚರಣೆ. ಈ ಸ್ವಸಹಾಯ ಗುಂಪುಗಳ ಕಾರ್ಯಾಚರಣೆ ಅಂದರೆ ಈ ಹಣಕಾಸಿನ ಸೇರ್ಪಡೆಯು ಯಶಸ್ವಿಯಾಗಿ ಸಾಧಿಸುವ ದೃಷ್ಟಿಯಿಂದ ಈ ಸ್ವಸಹಾಯ ಗುಂಪುಗಳ ಕಾರ್ಯಾಚರಣೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಮತ್ತು ಪರಿಣಾಮಕಾರಿಯಾಗಿ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬುದು ಈ ಸ್ವಸಹಾಯ ಗುಂಪು ಅಂದರೆ ರಂಗರಾಜನ ಸಮಿತಿಯು ಹೇಳಿದೆ. ಇನ್ನು ಒಂಬತ್ತನೇದಂದ್ರೆ ಸರ್ಕಾರೇತರ ಸಂಸ್ಥೆಗಳಂದ್ರೆ ಈ ಹಣಕಾಸಿನ ಸೇರ್ಪಡೆಯು ಅಂದರೆ ಹಣಕಾಸಿನ ಸೇರ್ಪಡೆಗಾಗಿ ಕೆಲಸ ಮಾಡುವ ಸರ್ಕಾರೇತರ ಸಂಸ್ಥೆಗೆ ಅತಿ ಹೆಚ್ಚಿನ ಉತ್ತೇಜನ ಮತ್ತು ಉತ್ತೇಜನ ಪ್ರೇರಣೆ ನೀಡಬೇಕೆಂಬುದು ರಂಗರಾಜನ ಸಮಿತಿಯು ಹೇಳಿದೆ. ಇದರ ಮೂಲಕ ಹಣ ಅಂದರೆ ಒಳಗೊಂಡ ಅಭಿವೃದ್ಧಿಯು ಸಾಧಿಸಲ್ಪಡುತ್ತದೆ ಎಂದು ರಂಗರಾಜನವರ ಸಮಿತಿಯು ಹೇಳಿದೆ. ಇನ್ನು ಹತ್ತನೇದಂದ್ರೆ ಕಿರು ಹಣಕಾಸಿನ ಸಂಸ್ಥೆಗಳು ಮತ್ತು ಮೇಲ್ವಿಚಾರಣೆ. ಕಿರು ಹಣಕಾಸಿನ ಸಂಸ್ಥೆಗಳಂದ್ರೆ ಈ ಕಡಿಮೆ ಆದಾಯ ವರ್ಗದವರಾಗಿರ್ಬೋದು, ಆಮೇಲೆ ಅಪಾಯಕ್ಕೊಳಗಾದ ಜನವರ್ಗಗಳಾಗಿರ್ಬೋದು, ಇವರಿಗೆ ಕಡಿಮೆ ಹಣಕಾಸು ನೀಡುವುದರಿಂದ ಅವರು ಆರ್ಥಿಕವಾಗಿ ಸಬಲ ಹೊಂದುವುದಿಲ್ಲ. ಹಾಗಾಗಿ ಈ ಕಿರು ಹಣಕಾಸಿನ ಸಂಸ್ಥೆಗಳ ಮೇಲ್ವಿಚಾರಣೆ ಮಾಡೋದ್ರ ಮೂಲಕ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕೆಂಬುದು ಈ ರಂಗರಾಜನ ಸಮಿತಿ ಹೇಳಿದೆ. ಆಮೇಲೆ ಹನ್ನೊಂದನೇದು ಹಣಕಾಸಿನ ಸಾಕ್ಷರತೆ ಅಭಿವೃದ್ಧಿ. ಈ ಹಣಕಾಸಿನ ಸೇರ್ಪಡೆ ಬಗ್ಗೆ ಎಲ್ಲ ಕಡೆ ಪ್ರಚಾರವಾಗಬೇಕು ಅಂದ್ರೆ ಈ ಹಣಕಾಸಿನ ಸೇರ್ಪಡೆ ಯಶಸ್ವಿಯಾಗಿ ಸಾಧಿಸಬೇಕಂದ್ರೆ ಎಲ್ಲ ಕಡೆ ಪ್ರಚಾರವಾಗಬೇಕು. ಈ ಮಾಧ್ಯಮಗಳು ಅಂದ್ರೆ ವಿವಿಧ ಮಾಧ್ಯಮಗಳು ಅಂದ್ರೆ ಅಂತರ್ಜಾಲ ಆಗಿರ್ಬೋದು, ಆಮೇಲೆ ದೂರದರ್ಶನ, ಆಮೇಲೆ ಬುಕ್ಲೆಟ್ಗಳು ನೀಡೋದ್ರ ಮುಖಾಂತರ ವಿವಿಧ ಮಾಧ್ಯಮಗಳ ಮುಖಾಂತರ ಎಲ್ಲ ಕಡೆ ಪ್ರಚಾರ ಆಗಬೇಕೆಂಬ ದೃಷ್ಟಿಯಿಂದ ಈ ಹಣಕಾಸಿನ ಅಂದರೆ ಒಳಗೊಂಡ ಅಭಿವೃದ್ಧಿ ಅಂದ್ರೆ ಪ್ರಗತಿ ಹೊಂದಬೇಕೆಂಬ ದೃಷ್ಟಿಯಿಂದ ಇವರು ಈ ಹಣಕಾಸಿನ ಸಾಕ್ಷರತೆ ಅಭಿವೃದ್ಧಿ ಸಾಧಿಸಬೇಕೆಂಬುದು ರಂಗರಾಜನವರ ಸಮಿತಿ ಹೇಳಿದೆ. ಇನ್ನು ಹನ್ನೆರಡನೇದು ಅಂಚಿನ ಹಣವಿರದ ಖಾತೆಗಳ ತೆರವಿಕೆ. ಅಂಚಿನ ಹಣವಿರದ ಖಾತೆ ಅಂದರೆ ನಾವು ಈಗಾಗಲೇ ಯಾವುದೋ ಒಂದು ಪ್ರಾದೇಶಿಕ ಆಗಿರ್ಬೋದು ಗ್ರಾಮೀಣ ಬ್ಯಾಂಕುಗಳ ಪಾಸ್ಬುಕ್ಕನ್ನು ತೆಗೆದುಕೊಳ್ಳಬೇಕಂದ್ರೆ 1,000 ರೂಪಾಯಿ ಆದರೂ ಹಣ ಠೇವಣಿಯಾಗಿ ಇಡಲೇಬೇಕು. ಆದರೆ ಇದು ಅತಿ ಕಡಿಮೆ ಅಂದರೆ ಆದಾಯ ಕಡಿಮೆ ಇರುವ ವರ್ಗಗಳಾಗಿರ್ಬೋದು, ಆಮೇಲೆ ಅತಿ ಸಣ್ಣ ರೈತರಿಗೆ ಇದು ಭಾಳ ಕಷ್ಟಕರವಾಗುತ್ತಿದೆ. ಹಾಗಾಗಿ ಅಂದರೆ ಹಣ ಇಟ್ಟುಕೊಳ್ಳಲಾರದ ಠೇವಣಿ ಇಡಲಾರದ ಬ್ಯಾಂಕನ್ನು ತೆಗೆಯಬೇಕೆಂಬುದು ರಂಗರಾಜನರ ಸಮಿತಿ ಹೇಳಿದೆ. ಇನ್ನು ಹದಿಮೂರನೇದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ. ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸಲಹಾ ಸಮಿತಿಯ ಸಲಹೆ ಮೇರೆಗೆ ಭಾರತ ಸರ್ಕಾರವು ಫೆಬ್ರವರಿ 2, 2006 ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಉದ್ದೇಶವೇನೆಂದರೆ ಈ ಮಧ್ಯಮ ವರ್ಗದರಾಗಿರ್ಬೋದು, ಬಡ ಕುಟುಂಬಗಳಾಗಿರ್ಬೋದು, ಇವರಿಗೆ ಖಾಯಂ ಉದ್ಯೋಗಗಳನ್ನು ದೊರಕಿಸುವ ಸಲುವಾಗಿ ಈ ಮೇರೆಗೆ ಇದನ್ನು ಸ್ಥಾಪಿಸಲಾಗಿದೆ. ಧನ್ಯವಾದಗಳು.